ತಾಜ್ ಮಹಲ್ ಮೊದಲನೆಯ ಕೋಣೆಯಲ್ಲಿ ಶಿವಲಿಂಗ ಇದೆ. ಹಾಗಾಗಿ ತಾಜ್ ಮಹಲ್ನ ಮೊದಲನೇ ಕೋಣೆಯ ಬಾಗಿಲು ತೆಗೆಯೋದಿಲ್ಲ. ಇನ್ನು ತಾಜ್ ಮಹಲ್ನ ತುತ್ತ ತುದಿಯ ಗೊಮ್ಮಟದ ಮೇಲೆ ತ್ರಿಶೂಲಾಕಾರದ ಚಿಹ್ನೆ ಇದೆ. ತಾಜ್ ಮಹಲ್ನ ಮೇಲೆ ಇರುವಂತಹ ಕುಸುರಿ ಕಲೆಗಳು, ಅವುಗಳಲ್ಲಿ ಓಂ ಎನ್ನುವಂತಹ ಪದ ಬಿಂಬಿತವಾಗಿದೆ ಅಥವಾ ಚಿತ್ರಿತವಾಗಿದೆ. ಇನ್ನು ಬಹಳಷ್ಟು ವಿಚಾರಗಳು ಒಂದಕ್ಕಿಂತ ಒಂದು ತುಂಬಾ ಸ್ವಾರಸ್ಯಕರ. ಹೀಗಾಗಿ ಇದು ಮೊಘಲರ ಸ್ಮಾರಕ ಅಲ್ಲ, ಬದಲಾಗಿ ಇದು ಒಂದು ಶಿವನ ದೇವಾಲಯ. ಶಹಜಹಾನ್ನ ಕಾಲದಿಂದಲೂ ಮುಂಚೆ ಇದ್ದಂತಹ ಒಂದು ದೇವಾಲಯ ಇದು ಅನ್ನೋದು ಇದೇನು ಹೊಸವಾದ ಅಲ್ಲ. ಅವಾಗ ಅವಾಗ ಚರ್ಚೆಗೆ ಬಂದು ಹಂಗಂಗಂಗಂಗಂಗೆ ಹೋಗ್ತಾ ಇರುವಂತಹ ವಿಚಾರ. ಆದ್ರೆ ಇತಿಹಾಸ ನಮ್ಗೆ ಬೇರೆನೆ ಹೇಳ್ಕೊಟ್ಟಿದೆ. ತಮ್ಗೇನ್ ಅನ್ಸುತ್ತೆ ನೋಡಿ, ಇವತ್ತು ತಾಜ್ ಮಹಲ್ ಇದನ್ನ ಕಡದಾಗಬೇಕಂತ ಒಂದು ಮಾತು ಬರ್ತಿದೆ. ಕೆಲವರು ಮಾತಾಡ್ತಿದ್ದಾರೆ ಇದರಿಂದ ಮುಸಲ್ಮಾನರಿಗೆ ಏನಾದ್ರು ತೊಂದರೆನಾ ಅಂದ್ರೆ ಏನು ತೊಂದರೆ ಇಲ್ಲ. ಫಸ್ಟ್ ವಿಷಯ ಅದು ಧಾರ್ಮಿಕ ಸಂಬಂಧಪಟ್ಟ ಒಂದು ಜಾಗ ಇಲ್ಲ, ಒಂದು ಜಾಗ ಇಲ್ಲ. ಇದು ಒಂದು ಗೋರಿ, ಒಬ್ಬ ಹೆಂಗಸನ್ನ ಪ್ರೀತಿಸಿ ಅವನ ಗಂಡ ಬಂದು ಪ್ರೀತಿಯ ಸಂಕೇತವಾಗಿ ಅದನ್ನ ಸೃಷ್ಟಿ ಮಾಡಿ ಅವನು ಈ ಪ್ರಪಂಚ ಬಿಟ್ಟು ಹೋದ. ಇವರು ಹೇಳ್ದಂಗೆ ಇದ್ರ ಇತಿಹಾಸದಲ್ಲಿ ನಾವು ಕೂಡ ಓದಿದ್ದೀವಿ. ಓದ್ನಂತರ ಅದರ ನಂತರ ತಾಜ್ ಮಹಲ್ ಮೂವಿ ನೋಡಿದ್ದೀವಿ, ಮತ್ತೆ ತಾಜ್ ಮಹಲ್ ಬ್ರೂಕ್ ಬಾಂಡ್ ಟೀ ಕುಡಿದಿದ್ದೀವಿ, ತಾಜ್ ಮಹಲ್ ಬಗ್ಗೆ ಪುಸ್ತಕದಲ್ಲಿ ಓದಿದೀವಿ, ಇತಿಹಾಸದ ಪುಸ್ತಕದಲ್ಲಿ. ಎಲ್ಲದರಲ್ಲೂ ಉಲ್ಲೇಖವಾಗಿರೋ ವಿಷಯ ಏನಂದ್ರೆ ತಾಜ್ ಮಹಲ್ ಕಟ್ಟಿದ ಯಾರು, ಆ ಕಾಲದಲ್ಲಿ ಹೇಗಿದ್ರು ಎಲ್ಲ ನಾವು ಓದಿದ್ದೀವಿ. ಆದ್ರೆ ಈ ಒಂದು ರೀಸೆಂಟ್ ಟೈಮ್ಸ್ ನಲ್ಲಿ ಇವಾಗ ಒಂದು 10 ವರ್ಷದಿಂದ ಇಂತಹ ಮಾತು ಕೇಳ್ತಿದ್ವಿ. ಅಂದ್ರೆ ಹಿಸ್ಟೋರಿಯನ್ಸ್ ಏನ್ ಹೇಳ್ಬೇಕಂದ್ರೆ ಯಾವಾಗ್ಲೂ ಅವ್ರ ಪ್ರೂಫ್ ಪುರಾವೆ ಏನ್ ಹೇಳುತ್ತೋ ಅದ್ರ ಬಗ್ಗೆ ನಾವು ನಮ್ಮ ಅಭಿಪ್ರಾಯವನ್ನು ತರಬೇಕಾಗಿದೆ. ಆದ್ರೆ ಇವತ್ತೇನಂದ್ರೆ ಪುರಾವೆ ಎಲ್ಲ ಏನೇ ನೋಡೋದಿಲ್ಲ, ನಮ್ಮ ಯೋಗಿ ಆದಿತ್ಯನಾಥ್ ಹೇಳಿಬಿಟ್ಟಿದ್ದಾರೆ ಅಂತ ಅದನ್ನ ನಂಬೋರು ಎಷ್ಟೋ ಜನ ಇದ್ದಾರೆ. ಆಮೇಲೆ ಇನ್ನೊಂದಿದೆ ಸರ್, ಯಾಕೆ ಅಂದ್ರೆ ಈಗ ಬಹಳಷ್ಟು ಜನ ತಮ್ಮ ವಾದಕ್ಕೆ ಪುಷ್ಟಿ ನೀಡುವಂತ ಕೆಲವೊಂದು ಇತಿಹಾಸಕಾರರನ್ನ ಎಳ್ಕೊಂಡು ಬಂದ್ಬಿಡ್ತಾರೆ. ಲೈಕ್ ಈ ವಿಚಾರದಲ್ಲಿ ಪಿ ಎನ್ ಓಕ್ ಅವರ ಸತ್ಯಾನ್ವೇಷಣೆಯ ಪುಸ್ತಕ ಅನ್ನೋದನ್ನ ಪ್ರಮುಖವಾಗಿ ಇಟ್ಕೊಂಡು ಆಗಿನ ಕಾಲದಲ್ಲಿ ಏರಿಯಲ್ ವ್ಯೂ ಅಲ್ಲಿ ತೆಗೆದಂತಹ ಕೆಲವೊಂದು ಫೋಟೋಗಳನ್ನ ತೋರಿಸಿ ಈ ಫೋಟೋಗಳಿಗೆ ಇದು ಇದಕ್ಕೆ ಒಂದು ಸ್ಟ್ಯಾಂಪ್ ಇದೆ, ಇದು ಆಗಿನ ಕಾಲದಲ್ಲಿ ಹಚ್ಚಲಾದ ಸ್ಟ್ಯಾಂಪ್, ಈ ರೀತಿಯ ಕೆಲವೊಂದು ದಾಖಲೆಗಳನ್ನ ಅವರು ಕೊಡ್ತಾರೆ. ಬಟ್ ನಾವು ನೀವು ಓದಿದಂತ ಇತಿಹಾಸ, ಉದಾಹರಣೆಗೆ ಟಿಪ್ಪು ಸುಲ್ತಾನ್, ಮೊನ್ನೆ ಕೂಡ ನಾವು ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಟಿಪ್ಪು ಸುಲ್ತಾನ್ ಆಗಿರ್ಬೋದು, ತಾಜ್ ಮಹಲ್ ಆಗಿರ್ಬೋದು, ನಾವ್ ಏನು ಓದಿರ್ತೀವಿ ಇತಿಹಾಸ ಅಥವಾ ನಾವು ಯಾರನ್ನ ಇತಿಹಾಸಕಾರರ ಅಂತ ಅಂದ್ಕೊಂಡಿರ್ತೀವೋ ಅವರಿಗೆ ವಿರುದ್ಧವಾದಂತಹ ಇತಿಹಾಸಕಾರರನ್ನ ಕೋಟ್ ಮಾಡ್ತಾರೆ. ಆಮೇಲೆ ಇತಿಹಾಸಕಾರರಲ್ಲೂ ಕೂಡ ಹಿಂದೂ ಧರ್ಮದ ಪರವಾಗಿ ಬರೆಯುವಂತ ಇತಿಹಾಸಕಾರರು ಮತ್ತು ಒಂಥರ ಎಡಬಲ ಅನ್ನೋದು ಬಂದ್ಬಿಟ್ಟಿದೆ. ಧರ್ಮಾಧಾರಿತ ಇತಿಹಾಸಕಾರರು ಬಂದ್ಬಿಟ್ಟಿದ್ದಾರೆ ಈಗ. ಹಿಂಗಾಗಿ ಯಾವ ಇತಿಹಾಸಕಾರರು ಬರೆದಿರೋದು ಇತಿಹಾಸ ಅನ್ನೋದೇ, ಯಾವ್ದನ್ನ ನಂಬಬೇಕು ಅನ್ನೋದೇ ಈಗ ನಮ್ಮಂತ ಜನರಿಗೆ ಉಳ ಬಿಟ್ಬಿಟ್ಟಿದ್ದಾರೆ ತಲೆಯಲ್ಲಿ. ಏನ್ ಮಾಡೋದು ಅಂತ ಗೊತ್ತಾಗೋದಿಲ್ಲ, ಯಾರು ನಂಬಬೇಕು ಅಂತ ಗೊತ್ತಾಗೋದಿಲ್ಲ. ಅಂತ ಸಂದರ್ಭದಲ್ಲಿ ಏನ್ ಮಾಡೋಣ? ನೀವು ಓದಿರೋದೇ ತಪ್ಪು ಅಂತಾರೆ. ನಿಮ್ಗೆಲ್ಲ ಓದಿದ್ರಿ ತಾನೇ ಶಹಜಹಾನ್ದು ನಿಮ್ದು ಪಾಠ ಇತ್ತಲ್ಲ, ಅದ್ರಲ್ಲಿ ನೀವು ಓದಿದ್ರಲ್ಲ ಅದು ತಪ್ಪು, ಬೇಕು ಅಂತ ಕಾಂಗ್ರೆಸ್ ಗವರ್ನಮೆಂಟ್ ಅದನ್ನ ಬರ್ಸಿರೋದು ಅಂತಾರೆ. ನಾಳೆ ಇದು ಏನಾದ್ರು ಶಿಕ್ಷಣ ನೀತಿ, ಹೊಸ ಶಿಕ್ಷಣ ನೀತಿ ಏನಾದ್ರು ನಮ್ಮ NDA ಸರ್ಕಾರ ತಂದ್ರೆ, ಮುಂದೊಂದು ದಿನ UPA ತಂದ್ರೆ ಅವ್ರು ಕೇಸರೀಕರಣ ಮಾಡ್ಬಿಟ್ರು ಅಂತ ಹೇಳ್ತಾರೆ. ವೆರಿ ಸಿಂಪಲ್. ಅದಕ್ಕೆ ಏನಂದ್ರೆ 15ನೇ ಶತಮಾನ ಆಗ್ಲಿ 16ನೇ ಶತಮಾನದಲ್ಲಿ ಅಲ್ಲಿ ಇರತಕ್ಕಂತಹ ಇತಿಹಾಸಕರು ಅವ್ರೇನ್ ಬರೆದಿಟ್ಟಿದಾರೆ ಅಂತ ನೋಡಿದ್ರೆ ಸಾಕಾಗುತ್ತೆ. ಆ ಕಾಲದಲ್ಲಿ ಇಲ್ಲದೆ ಇರೋ ವಿಷಯ ಇವತ್ತಿನ ನೂತನ ಕಾಲದಲ್ಲಿ ಯಾರೋ ಒಬ್ರು ಬರೆದ್ರೆ ಇದು ಬಂದು ಒಂದು ಪುರಾಣ ಕತೆ, ಅಂದ್ರೆ ನಮ್ಮ ಮನಸ್ಸಿಗೆ ಬಂದ ಮೈಥಾಲಜಿಕಲ್ ಅಂತ ಹೇಳ್ಬೋದು, ಕಾಲ್ಪನಿಕ, ಮಿಥಿಕಲ್ ಸ್ಟೋರೀಸ್ ಆಗ್ಬಿಡುತ್ತೆ, ಫಿಕ್ಟೀಷಿಯಸ್ ಸ್ಟೋರೀಸ್. ಇವತ್ತು ನೋಡಿ ಯಾರಾದ್ರು ಹೋಗ್ಬಿಟ್ಟು ಸೂಪರ್ ಮ್ಯಾನ್ ಇದಾರೆ, ಸ್ಪೈಡರ್ ಮ್ಯಾನ್ ಇದಾರೆ ಅಂತ ಮಕ್ಕಳಿಗೆ ಬೇಕಂದ್ರೆ ಹೇಳಬಹುದು. ಸೂಪರ್ ಮ್ಯಾನ್ ಅಮೆರಿಕನಲ್ಲಿ ಇದಾನೆ, ಸ್ಪೈಡರ್ ಮ್ಯಾನ್ ಇಲ್ಲಿ ಚೈನಾನಲ್ಲಿ ಇದ್ರೆ ಮಕ್ಳು ನಂಬ್ತಾರೆ, ನಮ್ಮ ದೊಡ್ಡವರು ನಂಬ್ತಾರ? ನಂಬೋದಿಲ್ಲ, ಯಾಕಂದ್ರೆ ಅಲ್ಲಿ ಇಲ್ಲ. ಸೊ ಇಷ್ಟೆಲ್ಲ ಗೊತ್ತಿದ್ರೂ ಕೂಡ, ಇಷ್ಟೊಂದು ಬಾಯಿಂದ ಬಾಯಿಗೆ ಬಂದಿದ್ರು ಕೂಡ, ಈಗ ಹೊಸದಾಗಿ ಅದೇನೋ ಕೆಲವೊಂದು ಸಣ್ಣ ಪುಟ್ಟ ಅಲ್ಲಿ ಹಿಂಗ್ ಕೆತ್ತಿದ್ದಾರೆ, ಅಲ್ಲಿ ಒಂಥರ ಗಣೇಶನ ಮುಖ ಥರ ಇದೆ ಯಾವುದೋ ಒಂದು ಪಿಕ್ಚರು, ಇನ್ನೊಂದು ಓಂ ಅಂತ ಕಾಣ್ತಾ ಇದೆ. ಸೊ ಇಂತಹ ಸ್ಮಾಲ್ ಡೆಲಿಕೇಟ್ ವಿಷಯಗಳನ್ನು ಇಟ್ಕೊಂಡು ಕೊನೆಗೆ ನಾವು ಅದನ್ನು ಎಲ್ಲಿಗೆ ತಂದು ಬಿಡ್ತೀವಿ ಅಂದ್ರೆ ಹಿಂದೂ ವರ್ಸಸ್ ಮುಸ್ಲಿಮಿಗೆ ತಂದು ಬಿಡ್ತೀವಿ. ಆಗೋಲ್ಲ, ಈ ವಿಷಯದಲ್ಲಿ ಹಿಂದೂ ವರ್ಸಸ್ ಮುಸ್ಲಿಂ ಅಂತ ಆಗೋದೇ ಇಲ್ಲ. ಯಾಕಂತ ಹೇಳಿ ಕೇಳಿ, ಇದನ್ನ ಮುಸ್ಲಿಂನಲ್ಲಿ ಗೋರಿ ಪೂಜೆಗೆ ವಿರುದ್ಧವಾಗಿರುವವರು ಅನೇಕರಿದ್ದಾರೆ, ಗೋರಿ ಪೂಜೆ ಮಾಡೋರು ಕೆಲವರು ಇದ್ದಾರೆ, ಆದ್ರೆ ಇಂಡಿಯಾನಲ್ಲಿ ಅನೇಕರು ಗೋರಿ ಪೂಜೆ ಮಾಡೋರು ಇದ್ದಾರೆ. ಇದನ್ನ ಕೂಡ ಗೋರಿ ಪೂಜೆ ಕೂಡ ಮಾಡೋಲ್ಲ,
ಇದು ಮಸೂದಿ ಕೂಡ ಇಲ್ಲ. ಯಾವ ಒಂದು ಜಾಗದಲ್ಲಿ ಗೋರಿ ಇದೆಯೋ ಅದನ್ನ ಮಸೂದಿಯಾಗಿ ನಾವು ನಮಾಜ್ ಮಾಡಂಗೂ ಇಲ್ಲ. ಅಲ್ಲಿ ಯಾರು ಹೋಗಿ ನಮಾಜು ಮಾಡೋದಿಲ್ಲ. ನಾನು ಗೋರಿ ಪೂಜೆ ಮೇಲೆ ನಂಬಿಕೆ ಇಲ್ಲದವನು, ಈ ತಾಜ್ ಮಹಲ್ ಅನ್ನು ಒಡೆದಾಕಿದ್ರೆ ನನಗೇನು ಬೇಸರ ಆಗೋದಿಲ್ಲ, ನಾನು ಫೀಲ್ ಆಗೋದಿಲ್ಲ, ಇನ್ನೂ ಹೇಳಬೇಕಾದ್ರೆ ಸಂತೋಷ ಆಗ್ತೀನಿ, ಹೋಗಿ ಒಡೆದಾಕಿ ಅಂತ ಹೇಳ್ಕೊಡ್ತೀನಿ. ಯಾಕಂದ್ರೆ ಪ್ರವಾದಿ ಮೊಹಮ್ಮದ್ ಹೇಳ್ಕೊಟ್ಟಿದ್ದೇನೆಂದ್ರೆ ಯಾವುದೇ ಒಂದು ಗೋರಿ ಒಂದು ಸ್ಪ್ಯಾನ್ ಕೈ ಇಷ್ಟು ಅದರ ಮೇಲೆ ನೀವು ಕಟ್ಟಿಬೇಡಿ ಅಂತ ಹೇಳಿ ತೀರೋದ್ರು. ಇವತ್ತಿಗೂ ಕೂಡ ಪ್ರವಾದಿ ಅವರ ಗೋರಿ ಎಲ್ಲಿ ಹುಡುಕಬೇಕಂದ್ರೆ ನಿಮಗೆ ಇವತ್ತು ಪ್ರವಾದಿ ಅವರ ಗೋರಿ ಅಂತೂ ನೀವು ನೋಡಬಹುದು, ಆದರೆ ಅವರ ಕಂಪ್ಯಾನಿಯನ್ಸು ಅವರ ಅನುಯಾಯಿಗಳ ನೀವು ಗೋರಿಗಳು ನೋಡಬೇಕಂದ್ರೆ ಬರೀ ಒಂದು ಮೈದಾನ ಮಾತ್ರ ಕಾಣಿಸುತ್ತೆ. ಅಲ್ಲಿ ಯಾರು ಹೋಗಿ ಹೂ ಹಾಕೊಳ್ಳೋದಿಲ್ಲ, ಅಲ್ಲಿ ಯಾರು ಹೋಗಿ ಸಂಸ್ಕಾರಗಳು ಏನು ಮಾಡೋದಿಲ್ಲ. ಸೊ ಹಾಗಾಗಿ ಈ ತಾಜ್ ಮಹಲ್ ಓಡ್ದಾಗದ್ರು ಕೂಡ ಮುಸಲ್ಮಾನರು ಯಾಕಂತೂ ಕೂಡ ಕೆಲವರು ಇಲ್ಲ. ನಿಮಗೆ ಬೇಕಾಗಿದೆ, ಯಾರಿಗೆ ಬೇಕಾಗಿದೆ, ಮೂವಿ ಎಷ್ಟು ಮೂವಿ ಮಾಡಿದ್ದಾರೆ, ಎಷ್ಟು ವಿಡಿಯೋ ಶೂಟಿಂಗ್ ಮಾಡಿದ್ದಾರೆ, ಮೂವಿಗೆ ಡ್ಯೂಯೆಟ್ ಬೇಕಂದ್ರೆ ನಿಮಗೆ ತಾಜ್ ಮಹಲ್ ಬೇಕಿದೆ, ನಮ್ಗೆ ಬೇಕಿಲ್ಲ. ನಾವು ಡ್ಯೂಯೆಟ್ ಕೂಡ ಹಾಡೋದಿಲ್ಲ ಪಬ್ಲಿಕ್ನಲ್ಲಿ, ಹೆಂಡತಿಗೆ ಬೇಕಂದ್ರೆ ಮನೆಯಲ್ಲಿ ನಾವು ಹಾಡ್ಕೊಳ್ತೀವಿ ಬಿಡಿ, ನಾವು ಡ್ಯೂಯೆಟ್ ಮಾಡ್ಕೊಳ್ತೀವೋ ಅಲ್ಲ ಡ್ಯಾನ್ಸ್ ಮಾಡ್ಕೊಳ್ತೀವೋ. ನಿಮ್ಗೆ ಬೇಕಾಗಿದೆ ಕ್ಯಾಮ್ರಾ ಬೇಕಿದೆ, ಹೆಂಗಸ್ರನ್ನ ಹೆಂಗೆಲ್ಲ ತೋರಿಸ್ಬೇಕು ಅದೆಲ್ಲ ತೋರಿಸ್ಕೊಂಡು ಮಾಡ್ಬೇಕಂದ್ರೆ ಮಾಡ್ಕೊಳ್ಳಿ. ಸೊ ದಿಸ್ ಇಸ್ ನಾಟ್ ಅ ಮುಸ್ಲಿಂ ಆ್ಯಂಡ್ ಅ ಹಿಂದೂ ಇಶ್ಯೂ, ಆ್ಯಂಡ್ ದಿಸ್ ಇಸ್ ನಾಟ್ 1992 ಆ್ಯಂಡ್ ಮುಸ್ಲಿಮ್ಸ್ ಆರ್ ನಾಟ್ ಫೂಲ್ಸ್ ಟುಡೇ. ಇವತ್ತು ನಾವು ಹುಚ್ಚರಾಗಿ ಇಲ್ಲ, ಮುಂಚೆ ಇದ್ವಿ, 1992 ಹುಚ್ಚರ ತರ ಆಕ್ಟ್ ಮಾಡ್ತಿದ್ವಿ. ಏನೇನು ವಿಷಯ ಅದು ಟ್ರಿಪಲ್ ತಲಾಖ್ ಅಲ್ಲಿ ಶಾಬಾನು ಮುಂದೆ ಹೋಗ್ಬೇಕು, ಇವತ್ತು ನಾವೇನು ರಿಯಾಕ್ಟ್ ಆಗೋದಿಲ್ಲ. ಓ ಹೊಡ್ಕೊಳ್ರಿ, ಏನ್ ಬೇಕಾದ್ ಮಾಡ್ಕೊಳ್ಳಿ, ಹೋಗಿ ಎಷ್ಟು ಮಸ್ತಿ ಹೊಡಿಬೇಕು ಹೋಗಿ ಹೊಡ್ಕೊಳ್ಳಿ ಅಂತ ಹೇಳ್ಕೊಳ್ತೀವಿ. ಶಾಂತಿತ್ವ ಜೊತೆಗೆ ನಾವು ಮಾಡ್ಕೊಳ್ತೀವಿ ಇವತ್ತಿಗೂ. ಏನ್ ಮಾಡ್ತಾ ಇದ್ರೆ ನಮ್ಗೆ ಗೊತ್ತಿದೆ, ನಮ್ಗೆ ಗೊತ್ತಿಲ್ಲದೆ ಇಲ್ಲ, ನಮ್ಗೆ ಗೊತ್ತಿದೆ ಏನ್ ಮಾಡ್ತಾ ಇದ್ರೆ ಅಂತ, ನಮಗೂ ಗೊತ್ತಿದೆ. ಬೆಕ್ಕು ಬಂದು ಹಾಲು ಕುಡಿಯುವಾಗ ಅದು ಏನು ಅನ್ಕೊಂಡ್ಬಿಡುತ್ತೆ, ಅದೇನು ಪ್ರಪಂಚ ಗೊತ್ತಿಲ್ಲ ಅಂತ ಅನ್ಕೊಳ್ತಾರೆ ಎಲ್ಲರೂ. ಆದ್ರೆ ಅದು ಗೊತ್ತು, ಕಿವಿ ಕೇಳಿಸ್ತಾ ಇರತ್ತೆ ಅದಕ್ಕೆ, ಎಲ್ಲ ಶಬ್ದ ಅದಕ್ಕೆ ಅರ್ಥ ಆಗತ್ತೆ. ಏನ್ ಬೇಕೋ ಮಾಡ್ಕೊಳ್ಳಿ ಅಂತ ನಾವು ಬಿಡ್ತಾ ಇದೀವಿ. ಏನಾಗತ್ತೆ, ಏನಾಗಲಿ ಆಗ್ಲಿ, ಏನ್ ಮಾಡ್ತೀರಿ? ಇವಾಗ 1992 ಏನಾಯ್ತು ಗೊತ್ತು, 2002 ಏನಾಯ್ತು ಗೊತ್ತು, ಇವತ್ತಿಗೆ ಏನ್ ನಡೀತಿದೆ ಗೊತ್ತು. ರೇ ಯೋಗಿ ಆದಿತ್ಯನಾಥ್ ಒಂದು ಯೋಗ್ಯತೆ ಇದೆ, ಯೋಗ್ಯತೆ ಅಂತ ಕೇಳ್ಬೇಕಿದೆ. ಗೋರಖ್ಪುರ್ನಲ್ಲಿ ಎಷ್ಟೋ ಮಕ್ಕಳು ಸಾಯ್ತಿದ್ದಾರೆ. ನಾನು ಹೇಳ್ಕೊಂಡ್ರೆ ಈ ತಾಜ್ ಮಹಲ್ ಓಡೋದಾಗಿರ ಪರವಾಗಿಲ್ಲ, ಆದ್ರೆ ಅಲ್ಲಿ ಒಂದು ಮಗು, ಒಂದು ಹಿಂದೂವಿನ ಮಗುವನ್ನು ನೀವು ಉಳಿಸ್ಕೊಡಿ, ನನ್ ಸಂತೋಷ ಆಗುತ್ತೆ. ಆಲ್ ರೈಟ್, ಓಕೆ, ಒಂದ್ ನಿಮಿಷ. ನಾನು ಈಗ ನೀವು ಹೇಳಿದ್ರಿ ಹೆಣ್ಮಕ್ಳನ್ನ ತೋರಿಸ್ತಾರೆ ಅಂತ. ಹೌದು, ನೀನು ವಾಟ್ ಇಸ್ ದಟ್? What is that? You only have to understand. No, you only told. No, you have to understand. No, you make me understand. If you want to understand, yes, I can explain. But yeah, you will have to go away from the topic. No. ನೀವ್ ಹೇಳಿದ್ರಲ್ಲ ತಾಜ್ ಮಹಲ್ ಮುಂದೆ ನೀವು ಬೇಕಾದ್ರೆ ನಿಮ್ ಹೆಣ್ಮಕ್ಳನ್ನ ತೋರಿಸಿ ಅಂತಂದ್ರ, ಯಾವ ಕಾಂಟೆಕ್ಸ್ಟ್ ಅಲ್ಲಿ ತಾವೇ ತೋರಿ ಹೇಳಿ? ಕಾಂಟೆಕ್ಸ್ಟ್, ಎಸ್. ಯಾವ ಕಾಂಟೆಕ್ಸ್ಟ್ ಅಂದ್ರೆ ನೀವು ಮೂವಿನಲ್ಲಿ ಏನ್ ನಡೀತೀವಿ ನೀವು ಹೇಳಿ, ಅದೇ ಅದೇ ಕಾಂಟೆಕ್ಸ್ಟ್. ಓಕೆ, ಮೂವಿಯಲ್ಲಿ ತೋರಿಸಿರೋದಕ್ಕೆ ನಿಮ್ಗೆ ಅಬ್ಜೆಕ್ಷನ್? ನಂಗೆ ಅಬ್ಜೆಕ್ಷನ್ ಇಲ್ಲ. ಮತ್ತೆ ನೀವು ಹೇಳ್ತೀರಾ ಇಫ್ ಯು ಆರ್ ನಾಟ್ ಡೂಯಿಂಗ್. ಯಾರು ಬೇಕೋ ಮಾಡ್ಕೊಳ್ಳಿ, ಯು ಟೆಲ್, ನಾನ್ ಮಾಡಲ್ಲ. ನಮ್ ಪ್ರಕಾರ ಏನಂದ್ರೆ, ನಮ್ ಪ್ರಕಾರ ಹೇಳ್ತಾ ಇದೀರಿ ಅಂದ್ರೆ ಅವ್ರೇನೋ ಪಾಪ ಮಾಡ್ತಾ ಇದಾರೆ, ನಾವು ಮಾತ್ರ ಪಾಪ ಮಾಡದೇ ಇರೋರು ಅನ್ನೋ ತರದ ನೀವ್ ಹೇಳಿದ್ದೆ. ನೀವು ಇಲ್ಲೋಡಿ ಸರ್, ಇಲ್ಲೋಡಿ ಸರ್, ಒಂದ್ ನಿಮಿಷ. ನನ್ಗೆ ತಾಜ್ ಮಹಲ್ ಮುಂದೆ ಡ್ಯೂಯೆಟ್ ಆಡ್ಬೇಕಾಗಿಲ್ಲ, ನಾನ್ ತಾಜ್ ಮಹಲ್ ಮುಂದೆ ಫೋಟೋ ಕ್ಲಿಕ್ಕಿಸ್ಕೊಳ್ಬೇಕಾಗಿಲ್ಲ. ಓಕೆ, ಫೇರ್, ದಟ್ ಈಸ್ ಫೇರ್, ಬಿಕಾಸ್ ದಟ್ ಈಸ್ ಯುವರ್ ಓನ್. ಇದು ನೀವೆಲ್ಲ ಹೋಗ್ತೀರಾ, ನೀವೆಲ್ಲ ಹೆಣ್ಮಕ್ಳನ್ನ ತೋರಿಸ್ತೀನಿ. ಗೋರಿ ಪೂಜೆ, ಗೋರಿ ಬಗ್ಗೆ ಮಾತಾಡುವಾಗ ನಾವು ಹೆಣ್ಮಕ್ಳು ಬಂದ್ ನಿಮ್ಗೆ ಹೇಳಿಲ್ಲ ನಿಮ್ಗೆ ಏನು? ನಾನು ಅಭಿಪ್ರಾಯ, ಹೆಣ್ಮಕ್ಳು ತೀರಾ ಸುಲಭಕ್ಕೆ ಸಿಕ್ಬಿಡ್ತಾರೆ. ಹೆಣ್ಮಕ್ಳು ಅಬ್ಜೆಕ್ಷನ್ ಅಲ್ಲೇ ಇರೋದು, ಹೆಣ್ಮಕ್ಳನ್ನ ತೋರಿಸ್ಕೊಳ್ಳಿ, ತೋರಿಸಿ ಅಂದ್ರಲ್ಲ. ನನ್ನ ಅಬ್ಜೆಕ್ಷನ್, ಯು ಟಾಕ್, ನೀವು ಧರ್ಮದ ಬಗ್ಗೆ ಮಾತಾಡಿ. ಎನಿ ಗರ್ಲ್ ಕೇಮ್ ಅಂಡ್ ಸ್ಪೋಕ್ ಅಬೌಟ್ ದಟ್, ವಾಟ್ ಡಿಡ್ ಐ ಸೇ? ನೀವು ಅಂದ್ರೆ ಹೆಣ್ಮಕ್ಳನ್ನ ತೋರಿಸ್ಕೊಳ್ಳಿ. ನೀವು ಯಾರಿಗೆ ಹೇಳ್ಬೇಕು ಅವ್ರಿಗೆ ಹೆಣ್ಮಕ್ಳು ಆಗ್ತಾರೆ, ಸುಮ್ಮನೆ ಸರ್ಕಾರ. ನಾನು ಎಲ್ಲದಕ್ಕೂ ಐ ಅಗ್ರಿ, ಬಟ್ ಇನ್ನೇ ಎಲ್ಲದಕ್ಕೂ ನೀವು ಹೆಣ್ಮಕ್ಳನ್ನ ಕರ್ಕೊಂಡ್ ಬಂದು ಹೆಣ್ಮಕ್ಳನ್ನ ತೋರಿಸ್ಕೊಳ್ಳಿ, ಏನ್ ಬಿಟ್ಟಿ ಬಿದ್ದಿದ್ದಾರೆ ಹೆಣ್ಮಕ್ಳು. ಡೋಂಟ್ ಟಾಕ್, ಯಾವ ಹೆಣ್ಮಕ್ಳು ಮಾತಾಡ್ತಾರೆ? ಯಾಕಂದ್ರೆ ನಮ್ ಸಂಪಾದನೆ ಮಾಡ್ತಾರೆ.
ನಿಲ್ತೀರಾ? ನೋಡಿ ಒಂದ್ ನಿಮಿಷ, ನೋಡಿ ಒಂದ್ ನಿಮಿಷ, ಇವತ್ತು ಎಷ್ಟು ರಾಕೆಟ್ ಆಗ್ತಿದೆ, ಯಾವ ಹೆಣ್ಮಗಳು ನೀವು ನಿಲ್ಸ್ತೀರಾ? ನೀವು ನಿಲ್ಸ್ತೀರಾ? ನಾನ್ ನಿಲ್ಸ್ತೀನಿ. ಯಾವ ನನಗೆ ಒಂದಿನ ಕೊಡಿ, ಯಾವ ರಾಕೆಟ್ ಯಾಕೆ ಇವತ್ತು ನಿಲ್ಸ್ಬೇಕಾ? ನೋಡಿ ಕಾನೂನು ವಿರುದ್ಧವಾಗಿ ಎಷ್ಟು ನಡೀತಿದೆ. ಯಾವ ರಾಕೆಟ್? ಯಾವ್ದೇ ರಾಕೆಟ್ ಗೊತ್ತಿಲ್ಲ ನಿಮ್ಗೆ? ನಂಗ್ ಗೊತ್ತಿಲ್ಲ ಹೇಳಿ. ಮೂವಿನಲ್ಲಿ ಇವತ್ತು ಯೂಟ್ಯೂಬ್ ನಲ್ಲಿ ಏನ್ ನೋಡ್ತಾರೆ? ಬರೀ ಕನ್ನಡ ಅಂತ ನೀವು ಟೈಪ್ ಮಾಡಿ ಯೂಟ್ಯೂಬ್ ನಲ್ಲಿ ಏನ್ ವಿಡಿಯೋ ಬರ್ತೀನಿ ನೋಡಿ. ಬಂದ್ರೆ ಏನಾಯ್ತು ನಿಮ್ಗೆ? ನನ್ಗೇನಿಲ್ಲ. ನಿಮ್ಗೇನಾಯ್ತು? ನಮ್ ಸಂಪ್ರದಾಯ ಏನದು? ನಮ್ ಸಂಪ್ರದಾಯ ಸಂಸ್ಕೃತಿ, ಬರೀ ಸಂಸ್ಕೃತಿ ಸಂಪ್ರದಾಯ ವಿಡಿಯೋ ಕ್ಯಾಮ್ರಾ ಸೀಮಿತ ಮಾಡಿದಿರೇನ್ರಿ? ಹೆಣ್ಮಕ್ಳು ವಿಚಾರ ನೀವ್ ಯಾಕೆ ತೆಗಿತೀರಿ? ಸಂಪ್ರದಾಯ ಸಂಸ್ಕೃತಿ ನಿಮ್ ಮನೇಲಿ ನೀವ್ ಯಾವ್ದೇ ಟಾಪಿಕ್ ಹೋಗಿ ಯಾರೇ ಆಗ್ಲಿ, ಹಿಂದೂಗಳಾಗ್ಲಿ, ಮುಸಲ್ಮಾನರಾಗ್ಲಿ, ಚಿಕ್ಕರಂಗೇಗೌಡರಾಗ್ಲಿ, ಅಥವಾ ಕಾಳಿಸ್ವಾಮಿಗಳಾಗ್ಲಿ, ನಿಮ್ಮ ನಿಮ್ಮ ಆರ್ಗ್ಯುಮೆಂಟ್ ಸೆಕ್ಸ್ ಗೆ ನೀವು ಹೆಣ್ಮಕ್ಳನ್ನ ತೆಗೆದುಕೊಂಡು ತಾಜ್ ಮಹಲ್ ತಾಜ್ ಮಹಲ್ ಮೈ ಚಾಯ್ಸ್. ನಾನು ಡುಯೆಟ್ ಆಡ್ತೀನೋ? ನಾನು ಡುಯೆಟ್ ಆಡ್ತೀನೋ? ನಾನು ಏನ್ ತೋರಿಸ್ತೀನಿ? ಮೂವಿ ಬಗ್ಗೆ ಮಾತಾಡಿ, ಹೆಣ್ಮಕ್ಳ ಬಗ್ಗೆ ಮಾತಾಡಿ. ಮೂವಿನಲ್ಲಿ ಹೆಂಗಸರ ತೋರಿಸ್ ಬಗ್ಗೆ ಮಾತಾಡ್ತೀನಿ. ನಿಮ್ಗೇನಾಯ್ತು? ನನಗಿಷ್ಟ ಇಲ್ಲ, ನನಗಿಷ್ಟ ಅಲ್ಲ. ನಾನು ಹೇಳ್ಕೊಳ್ತೀನಿ, ನನಗಿಷ್ಟ ಇಲ್ಲ. ಹೇಳ್ಬೇಡಿ, ನಾನ್ ಬೇರೆ ಒಬ್ಬರಿಗೆ ಇಲ್ಲ. ನಾನ್ ನೋಡೇ ಸ್ವಲ್ಪ ನೀನು ಅರ್ಥ ಮಾಡ್ಕೋಬೇಕು. ಬೇರೆ ಒಬ್ಬರನ್ನ ಕೇಳಿ 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 ಒಂದ್ ನಿಮಿಷ, ಒಂದ್ ನಿಮಿಷ. ಬೇರೆ ಒಬ್ಬರನ್ನ ನಿಮ್ ಸಂಪ್ರದಾಯ ಜಾಸ್ತಿ ಮಾತಾಡೇ ಸ್ವಲ್ಪ ಕೇಳಿ, ನೀವು ಮಾತು ಕೇಳಿ ಹೇಳಿ. ನೀವು ಬೇರೆ ಎಲ್ಗೋಗಿ ಹಿಂದೂಗಳಾಗ್ಲಿ, ಮುಸಲ್ಮಾನರಾಗ್ಲಿ, ಯಾರು ಇತಿಹಾಸ ತಜ್ಞರಾಗ್ಲಿ, ನಿಮ್ಮ ವಾದನ ಮಂಡಿಸಿ ಹೆಣ್ಣು ಮಕ್ಕಳನ್ನ ಸಂಸ್ಕೃತಿ ಸಂಪ್ರದಾಯದ ಹಾಕ್ತಿವಿ, ಅಲ್ಲಿ ಮಾಡ್ತಾರೆ, ಫಿಲಮ್ ಅಲ್ಲಿ ತೋರಿಸ್ತಾರೆ ಹೆಣ್ಮಕ್ಳನ್ನ. ಎಲ್ಲದಕ್ಕೂ ಹೆಣ್ಮಕ್ಳೆ ಕೇಳಿ ಕೇಳಿ ಕೇಳ್ಬೇಕು. ಸುಮ್ನೆ ಮಾತಾಡ್ಬಿಟ್ರೆ ಕರಿಬೇಡಿ, ಸುಮ್ನೆ ವೇಸ್ಟ್ ಮಾಡ್ಬಿಟ್ಟು. ಬಂದ್ರೆ ನಮ್ ಚಾನಲ್ ಬೇಡ ಬಿಡಿ, ಹೋಗ್ರಿ ಹೋಗ್ರಿ. ನೋಡ್ಬಿಡಿ ಸುಮ್ನೆ. We don't care. We don't care. If you want to go, if you want to go, ನಾವ್ ಕರ್ದಿದೀವಿ, ನಾವ್ ರೆಸ್ಪೆಕ್ಟ್. ಯಾವ ಕರೀತೀರಿ ಅಂತ ನೀವು ವಿತಂಡವಾದ ಮಾಡಿ. ಕರಿಯಲ್ಲ, ಬೇಡ ಅಲ್ಲ, ಕರಿಯಲ್ಲ, ಹೋಗಿ ಕರೆಯಲ್ಲ, ಹೋಗಿ. ಯಾವ ಕರೀತೀರಾ ಅಂತಂದ್ರೆ ಎಂದಿಗೂ ಕರೀಬಾರ್ದು. ನೋ, ವಿ ವಿಲ್ ನಾಟ್. ಬರ್ಬೇಡಿ, ಬರ್ಬೇಡಿ. ಯಾಕೆ ಕರೀತೀರಾ ಅಂದ್ರೆ ನಾವೇನ್ ಮಾಡ್ಲಿರಿ? ಉಮರ್ ಶರೀಫ್ ಅವರು ಎದ್ದು ಹೋದ್ರು, ಬಟ್ ಅವ್ರೊಂದು ತುಂಬಾ ವ್ಯಾಲಿಡ್ ಪಾಯಿಂಟ್ ಹೇಳಿದ್ರು. ನನ್ನ ಐ ಶುಡ್ ಕಂಗ್ರಾಚುಲೇಟ್ ಹಿಮ್. ಯಾಕೆ ಅಂತಂದ್ರೆ ನಾವು ರಾಮ ಮಂದಿರ ವಿಚಾರದಲ್ಲಿ ಪ್ರವೋಕ್ ಆದ್ವಿ, ನಾವು ಬೇರೆ ಬೇರೆ ವಿಚಾರಗಳಿಗೆ ಪ್ರವೋಕ್ ಆದ್ವಿ, ಬಟ್ ನಾವು ಇನ್ನು ಪ್ರವೋಕ್ ಆಗಲ್ಲ. ನೀವು ಎಷ್ಟೇ ಪ್ರವೋಕ್ ಮಾಡಿದ್ರು ಕೂಡ ನಮಗೆ ಶಾಂತಿ ಬೇಕು, ಹಾಗಾಗಿ ಶಾಂತತ್ವವನ್ನ ನಾವು ಅನುಸರಿಸಿಕೊಂಡು ಬರ್ತೀವಿ ಹೊರತು ನೀವು ಯಾವ್ದನ್ನ ಬೇಕಾದ್ರೂ ಒಡೆದಾಕೊಳ್ಳಿ, ಇವನ್ ಮಸೀದಿಗಳನ್ನಾದ್ರೂ ಒಡೆದಾಕೊಳ್ಳಿ, ವಿ ಡೋಂಟ್ ಕೇರ್. ಬಿಕಾಸ್ ನಮಗೆ ನಮ್ಮ ಪ್ರವಾದಿಗಳು ಅಥವಾ ನಮ್ಮ ಧರ್ಮದಲ್ಲಿ ಈ ಒಂದು ಏನು ಒಂದು ಕಟ್ಟಡವನ್ನಾಗ್ಲಿ ಅಥವಾ ಒಂದು ವಿಗ್ರಹವನ್ನಾಗ್ಲಿ ಅಥವಾ ದೇವರ ಸೃಷ್ಟಿಯಲ್ಲಿರುವಂತಹ ಬೇರೆ ಬೇರೆ ಯಾವುದು ವಿಚಾರಗಳಾಗ್ಲಿ ಅಂತವನ್ನ ನಾವು ವರ್ಶಿಪ್ ಮಾಡೋದಿಲ್ಲ. ಹಾಗಾಗಿ ನೀವೇನಾದ್ರೂ ಒಡ್ಕೊಳ್ಳಿ, ದಟ್ ಈಸ್ ಅ ಗುಡ್ ಪಾಯಿಂಟ್ ಅಂತ ಅನಿಸ್ತಾ ಇದೆ. ಇವಾಗ ಏನ್ ನಡೀತು ಅದೆಲ್ಲ ನೋಡಿದಿರಾ? ಆ ನ್ಯೂಸ್ ರೀಡರ್ ಬಂದು ಸ್ವಲ್ಪ ಇಮೋಷನಲ್ ಆಗ್ಬಿಟ್ಟು ಅವ್ರು ಬಂದು ಅವರ ಅಭಿಪ್ರಾಯವನ್ನು ಮುಂದೆ ಇಟ್ಟು ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಂಡಿಲ್ಲ. ಮತ್ತು ನಾನು ಟೈಮ್ ಕೇಳುವಾಗ ನನಗೆ ಕೊಡದೇ ಇರೋದ್ರಿಂದ ನಾನು ಹೇಳಿದೆ, ನೋಡಿ ನನಗೆ ಟೈಮ್ ಕೊಡದೇ ಇದ್ರೆ ನಾನು ಹೋಗಬೇಕಾಗಿರುತ್ತೆ, ಹೋಗಿ ನೀವು ಹೋಗಿ, ನೀವದೇ ಇದ್ರೆ ನಾವು ಚಾನಲ್ ನಡೆಸೋಕ್ಕೆ ಬೇರೊಬ್ಬರು ಯಾರು ಇಲ್ಲ ಅಂತ ಕೇಳಿದ್ರು. ನಾನು ಹೇಳಿದೆ ಹೌದು ನಿಮಗಿದೆ, ಎಷ್ಟೋ ಜನರಿದ್ದಾರೆ, ಆದರೂ ಕೂಡ ನಾನು ಹೊಡ್ತೀನಂತ. ಈಗ ನಾನು ಆಚೆ ಬರುವಾಗ ಅವರು ಆರ್ಗನೈಸೇಷನಲ್ಲಿ ಇರುವತಕ್ಕಂಥವ್ರು ಎಲ್ಲರೂ ನನ್ನ ಹತ್ರ ಬಂದ್ಬಿಟ್ಟು ದಯವಿಟ್ಟು ನೀವು ಈ ಪ್ರೋಗ್ರಾಮ್ನ ನಡೆಸ್ಕೊಂಡು ಹೋಗಿ ಅಂತ. ನಾನು ಹೇಳಿದ್ದು ಏನಂದರೆ, ನೋಡಿ ಅವರು ಪಬ್ಲಿಕ್ ಆಗಿ ಮೀಡಿಯಾನಲ್ಲಿ ತಪ್ಪು ಮಾತಾಡಿದ್ದಾರೆ, ಸೊ ಹಾಗಾಗಿ ಅವರು ಕ್ಷಮಾಪಣೆ ಕೇಳಬೇಕು, ಅದು ಮೀಡಿಯಾನಲ್ಲಿ ಒಪ್ಪನಾಗಿ ಕೇಳಿದ್ರೆ ಮಾತ್ರ ನಾವು ಇನ್ನು ಮುಂದೆ ನಿಮ್ಮ ಹತ್ರ ಬರ್ತೀವಂತ ಹೇಳಿ ನಾನು ಅಲ್ಲಿಂದ ಹೊರಟುಬಿಟ್ಟೆ. ಸೊ ಇದು ನಿಮ್ಮ ಮುಂದೆ ಯಾಕೆ ಹೇಳುತ್ತಾ ಇದ್ದೀನಂದರೆ, ಬಿ ಟಿ ವಿನಲ್ಲಿ ಒಳ್ಳೆಯವರು ಇದ್ದಾರೆ, ಆ ಅಮ್ಮ ಕೂಡ ಪಾಪ ಒಳ್ಳೆಯವರೇ, ಆದರೆ ಅವರು ಬಹಳ ಇಮೋಷನಲ್ ಆಗಿಬಿಟ್ಟಿದ್ದಾರೆ ಅನ್ವಾಂಟೆಡ್ಲಿ. ಸೊ ಐ ಹೋಪ್ ಅವರಿಗೆ ಸರಿಯಾದ ರೀತಿಯಲ್ಲಿ
ಅವ್ರಿಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ದೇವರು ದಾರಿ ತೋರಿಸಲಿ.